ಆತ್ಮೀಯರೇ, ಈಗ ತಮಗೆಲ್ಲರಿಗೂ ಸ್ವಾಗತ ಕೋರಿ ವೇದಿಕೆಯು ನಡೆದು ಬಂದ ದಾರಿಯ ಕಿರುಪರಿಚಯ ಮಾಡಿಕೊಡುತ್ತಾರೆ. ವೇದಿಕೆಯ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ಆಜಾದ್ ಐಎಸ್. ಪದಾರ್ಥ ಚಿಂತಾಮಣಿಯ ಹಿರಿಯ ನಿರ್ವಾಹಕರಲ್ಲಿ ಒಬ್ಬರಾದ ಶ್ರೀಮತಿ ಹರಿಣಿ ಜಿ ಎನ್ ಟಿ ಅವರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಇದು ನಮಗೆ ಸಹಿಸಲಾದ ಒಂದು ಆಘಾತ. ಅವರ ಸವಿ ನೆನಪಿಗಾಗಿ ನಮ್ಮ ವೇದಿಕೆಗೆ ನಾವು ಹರಿಣಿ ವೇದಿಕೆ ಎನ್ನುವ ಹೆಸರನ್ನು ಇಟ್ಟಿದ್ದೇವೆ. ದಿವಂಗತ ಹರಿಣಿಯಮ್ಮನವರು ಬಳಗದ ಅತ್ಯಂತ ಹಿರಿಯ ಸಕ್ರಿಯ ಸದಸ್ಯೆ, ನಮಗೆಲ್ಲರಿಗೂ ಮಾತೃಸ್ವರೂಪಿ. ತಮ್ಮ ತನು ಮನ ಧನ ಮಮತೆ ಎಲ್ಲವನ್ನು ಕನ್ನಡಕ್ಕಾಗಿ ಅರ್ಪಿಸಿ ಕನ್ನಡ ಹಾಗೂ ಪದಕಮ್ಮಟದ ಕನಸನ್ನೇ ತಮ್ಮ ಕೊನೆಯ ಕ್ಷಣಗಳವರೆಗೆ ಉಸಿರಾಡಿದ ನಿಸ್ವಾರ್ಥ ಧೀಮಂತ ವ್ಯಕ್ತಿ. ಕಳೆದ ಬಾರಿಯ ಸಂಚಿಕೆಯಲ್ಲಿ ನಾನು ದಿನಾಲು ಮೊಗಹೊತ್ತಿಗೆಗೆ ಬಂದರೆ ನೋಡುವುದು ಮೊದಲು ಪದಾರ್ಥ ಚಿಂತಾಮಣಿಯನ್ನೇ ಅಂದಿದ್ರು ಅವರು. ಪದಾರ್ಥ ಚಿಂತಾಮಣಿಯ ಸಭೆಗಳಿಗೆ ತಪ್ಪದೆ ಹಾಜರಾಗುತ್ತಾ ತಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಾಲಕಾಲಕ್ಕೆ ಕೊಡಮಾಡುತ್ತಾ ವೇದಿಕೆಯ ಕೆಲಸಗಳಲ್ಲಿ ತತ್ಪರರ ಆದವರಿಗೆಲ್ಲರಿಗೂ ಹಿರಿಯರು ಕಿರಿಯರೆನ್ನದೇ ಊಟೋಪಚಾರಗಳಲ್ಲಿ ತೊಡಗುತ್ತಾ ಎಲ್ಲರನ್ನೂ ಮೃದು ಮಾತು, ಸರಳತೆ, ಶುದ್ಧ ಪ್ರೀತಿ ಮತ್ತು ಸ್ನೇಹದಿಂದ ಗೆಲ್ಲುತ್ತಾ ತಮ್ಮವರನ್ನಾಗಿಸಿಕೊಳ್ಳುತ್ತಾ ಕಡೆಗೂ ಕಮ್ಮಟದ ಸಮಯದ ಹೊತ್ತಿಗೆ ಬೆಂಗಳೂರಿಗೆ ಬರುವೆನೆಂಬ ಮಾತನ್ನು ಉಳಿಸಿಕೊಳ್ಳಲಾಗದೆ ನಮ್ಮನ್ನೆಲ್ಲ ಅಗಲಿ ಹೋದದ್ದು ನಮಗೆ ಇನ್ನೂ ಅರಗಿಸಿಕೊಳ್ಳಲಾಗದ ಆಘಾತ. ಅವರ ಈ ನೆನಪಿನಲ್ಲಿ 2 ನಿಮಿಷಗಳ ಮೌನಾಚರಣೆ ಮಾಡೋಣ. ಸಭಿಕರು ದಯವಿಟ್ಟು ಸಹಕರಿಸಿ. ಕಮ್ಮಟ ಸಮಿತಿಯ ಆರ್ಥಿಕ ವ್ಯವಹಾರಗಳ ಸಂಕ್ಷಿಪ್ತ ವಿವರ. ಖಜಾನೆ ವರದಿ ಶ್ರೀಮತಿ ರೂಪಾ ಸತೀಶ್ ಅವರಿಂದ. ಪದಾರ್ಥ ಚಿಂತಾಮಣಿ ವೇದಿಕೆಯಲ್ಲಿ ನಡೆಯುವ ಚರ್ಚೆಗಳು ವಿಷಯಾಂತರವಾಗದಂತೆ, ವಿವಾದಗಳಿಗೆ ಎಡೆಗೊಡದಂತೆ ನಿಯಂತ್ರಿಸುತ್ತಾ ವಿಚಾರಪೂರ್ಣವೂ ವಿಚಾರ ಪ್ರೇರಕವೂ ಆದ ಚರ್ಚೆಗಳನ್ನು ಕಟ್ಟಿಕೊಡುವಲ್ಲಿ ನಿರ್ವಾಹಕ ಮಂಡಳಿಯ ಪಾತ್ರ ಮಹತ್ವದ್ದು. ಸಿಹಿ ಕಹಿಗಳೆರಡನ್ನೂ ನುಂಗುತ್ತಾ ನಗು ನಗುತ್ತಾ ತಮ್ಮ ಕಾರ್ಯವನ್ನು ನಿಭಾಯಿಸುವ ಇವರು ಪದಾರ್ಥ ಚಿಂತಾಮಣಿಯ ಚಾಲಕ ಶಕ್ತಿಗಳು. ಬನ್ನಿ ಇವರುಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲ ಹಂತದ ಕಾರ್ಯಕ್ರಮ ಈಗಷ್ಟೇ ಮುಕ್ತಾಯವಾಯಿತು. ಮುಂದಕ್ಕೆ ಸಂವಾದವಿದೆ. ಅದಕ್ಕೂ ಮುಂಚೆ 10 ನಿಮಿಷದ ವಿರಾಮ. ಚಹಾ ಕಾಫಿ ದಯವಿಟ್ಟು ಸ್ವೀಕರಿಸಬೇಕೆಲ್ಲರೂ. ಧನ್ಯವಾದ.